ನಿದ್ದೆ ಮಾತ್ರ. ನೀನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಲೇ ಹುಚ್ಚ, ಭಾರತಿನ ಮದುವೆ ಮಾಡ್ಕೊಂಡಿದ್ಯಾ ನೀನು? ಅವಳ ಜವಾಬ್ದಾರಿ ನಿನ್ ಹೆಗಲ್ ಮೇಲಿದೆ. ನೀನೇನಾದ್ರು ಸತ್ತೋಗ್ಬಿಟ್ರೆ ಅವಳ ಗತಿ ಏನು? ನಾನ್ ತಾಳಿ ಕಟ್ಟಿದ್ದಲ್ಲ, ನೀನ್ ಕಟ್ಟಿದ್ದು ಅಂತ ಸಾಕ್ಷಿ ಹೇಳಕ್ಕೂ ಯಾರು ಇರಲ್ಲ. ಆಮೇಲೆ ನನ್ ಕಥೆ ಏನು? ನಿದ್ದೆ ಮಾತ್ರ ತಗೋತೀಯನೋ ಮುಟ್ಟಾಳ? ಈಗ ತಗೊಳೋದ ಕಲ್ಲಣ್ಣ. ನಿನ್ನೆ ರಾತ್ರಿ ಜೊತೆಲಿ ಇಟ್ಕೊಂಡಿದ್ದೆ, ಮನೆಯವರೆಲ್ಲ ಸೇರಿ ಪ್ರಸ್ತುತ ಶಾಸ್ತ್ರ ಮುಗಿಸೇ ಬಿಡೋದಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಆವಾಗ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೆ, ಸೂರ್ಯೋದಯ ಆಗೋದನ್ನ ನೋಡ್ಲೇಬಾರದು ಅಂತ. ಯಾಕೆ ಹೇಳು? ಒಂದು ವೇಳೆ ಹಾಗಾಗಿದ್ದಿದ್ರೆ ನೀನು ನಾನು ಒಬ್ರು ಮುಖ ಒಬ್ರು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಭಾರತಿ ಒಬ್ರು ಮುಖ ಒಬ್ರು ನೋಡೋಕ್ ಆಗ್ತಿರ್ಲಿಲ್ಲ. ಅಸಹ್ಯ ಆಗ್ಬಿಟ್ಟಿರೋದು ಬದುಕು. ಯಾವತ್ತಿದ್ರು ನಿನ್ನವಳೆ, ಆ ದೇವರು ಹರಸಿ ಕಳಿಸಿರೋ ಜೋಡಿ ನಿಂದು ತಿಳ್ಕೊ. ನನಗೆ ಮೊದಲು ತಾನೇ? ಹೌದಜ್ಜಿ, ನಿಮ್ಗೆ ಮೊದಲು ತಿಂಡಿ ಕೊಡ್ತಾ ಇರೋದು. ಅಪ್ಪ ಸತ್ಯ, ಈಗ ನಂಗೆ ಸಮಾಧಾನ ಆಯ್ತು ನೋಡು. ನೀನಾದ್ರೂ ಒಬ್ಳಿದೀಯಲ್ಲ, ನನಗೆ ಈ ಮನೇಲಿ ಬೆಲೆ ಕೊಡೋಳು. ಯಾಕಜ್ಜಿ ಹಾಗಂತೀರಾ? ಈ ಮನೆಗೆ ನಾನು ಹಿರಿಯ ಸೊಸೆಯಾಗಿ ಬಂದಾಗಿನಿಂದ ಎಲ್ಲರೂ ಅದು ಎಷ್ಟು ಗೌರವ ಕೊಡ್ತಾ ಇದ್ರು ಗೊತ್ತಾ ನನಗೆ? ನಮ್ಮ ಅತ್ತೆಯಿಂದ ಹಿಡಿದು ಬೀದಿಯಲ್ಲಿ ಹೋಗೋ ಕತ್ತೆವರೆಗೂ ಅಷ್ಟು ಬೆಲೆ ಇತ್ತು ನನಗೆ. ನಿಮ್ಮ ತಾತ ಅಂದ್ರೆ ನಮ್ಮ ಯಜಮಾನ್ರು ಪರಲೋಕವಾಸಿಯಾದ್ರು ನೋಡು, ಆಗ ಶುರುವಾಯ್ತು. ನನ್ನ ಶಕ್ತಿ ಕುಂದುತಾ 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 ಹೋಯ್ತು. ನನ್ನ ಮಾತಿಗೇನು ಬೆಲೆನೇ ಇಲ್ಲದಾಗೋಯ್ತು. ನನ್ನ ಪಾಡಿಗೆ ನಾನು ಮಾತಾಡ್ತಾನೇ ಇರ್ತಿದ್ದೆ, ಎಲ್ಲರೂ ತಮ್ಮ ಪಾಡಿ ತಾವು ಕೇಳ್ತಿದ್ರು ಕೇಳಿಸ್ಲಿಲ್ವೇನೋ ಅನ್ನೋ ಹಾಗೆ ಕಿವುಡರಾಗಿ ಹೋಗ್ತಾ ಇರ್ತಿದ್ರು. ನೀವೇ ವಾಸಿ, ಹೇಳೋದಿಕ್ಕಾದ್ರೂ ಹೇಳ್ತಾ ಇದ್ದೀರಾ, ಆದ್ರೆ ನನ್ನನ್ನು ನೋಡಿ, ಕೇಳಿಸ್ಕೊಳ್ಳೋರು ಕಿವಿ ತಿರ್ಕೊಂಡು ಕೂತಿದ್ರು ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ಅಂಥ ಕಷ್ಟ ಏನ್ ಬಂದಿದೆಯಾ ನಿನಗೆ ಹೇಳ್ಕೊಳಕ್ ಆಗದೆ ಇರೋ ಅಂಥದ್ದು?
ಅದೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳು. ಬೇಡ ಅಜ್ಜಿ, ನನ್ನ ಕಷ್ಟ ಹೇಗಿದೆ ಅಂದ್ರೆ ಕೇಳಿಸ್ಕೊಂಡವರು ಕರುಣೆ ತೋರಿಸೋದಕ್ಕಿಂತ ಕೋಪ ಮಾಡ್ಕೋತಾರೆ, ಪಾಪ ಅನ್ನೋದಕ್ಕಿಂತ ಶಾಪ ಹಾಕ್ತಾರೆ. ಅಲ್ಲಿ ನನ್ನ ತಪ್ಪೋ ಬೇರೆಯವ್ರ ತಪ್ಪೋ ಅನ್ನೋದು ಮುಖ್ಯ ಆಗಲ್ಲ, ನಾನೇ ಕೆಟ್ಟೋಳಾಗ್ತೀನಿ. ನೀನ್ ಕೆಟ್ಟೋಳಲ್ಲ, ನೀನ್ ನನಗೆ ಮೊದಲು ಕಾಫಿ ತಿಂಡಿ ತಂದ್ಕೊಡ್ತೀಯ, ಅದಕ್ಕೆ ನಾನು ನಿನಗೆ ಸಪೋರ್ಟು. ಅದೇನ್ ಕಷ್ಟ ಇದ್ರು ನನ್ನ ಹತ್ರ ಹೇಳು, ಹೇಳಿಕೊಂಡಷ್ಟು ನೋವು ಕಮ್ಮಿ ಆಗುತ್ತೆ. ಬೇಡ ಅಜ್ಜಿ, ಕೆರೆದಷ್ಟು ಗಾಯ ದೊಡ್ಡದಾಗುತ್ತೆ, ಔಷಧಿ ಇಲ್ದಿರೋ ಗಾಯ ನಂದು, ನಾನೇ ಅನುಭವಿಸ್ತೀನಿ. ಹೋಗ್ಲಿ ಬಿಡಿ, ಎಲ್ರಿಗೂ ಹೇಳ್ಕೊಂಡು ಎಲ್ರೂ ಶಾಂತಿನೂ ಹಾಳು ಮಾಡಿ ಎಲ್ರೂ ಮುಂದೆ ನಾನು ಕೆಟ್ಟವಳಾಗೋದಕ್ಕಿಂತ ಅದನ್ನ ಒಳಗೆ ನುಂಗ್ಕೊಂಡು ಮೇಲೆ ನಗ್ನಗ್ತಾ ಇರೋದೇ ವಾಸಿ ಅನ್ಸುತ್ತೆ. ಭಾರತಿ, ನಿನಗೇನು ಗೊತ್ತಿಲ್ಲ, ನೀನು ನಿಮ್ಮಮ್ಮನ ಮನೇಲಿ ಏನು ಕಲ್ತಿಲ್ಲ, ನೀನೊಬ್ಳು ಪೆದ್ದು, ನಿನಗೊಂದು ಸ್ವಲ್ಪನೂ ಬುದ್ಧಿ ಬೆಳೆದಿಲ್ಲ. ಇದೇನಪ್ಪ ನೀ ನಮ್ಮನೆ ಬಂದು ಹೀಗೆ ಒಕ್ಕಿಸ್ಕೊಂಡ್ಲು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ತಿಳ್ಕೊಂಡಿರೋ ಹಾಗೆ ನೀನು ಪೆದ್ದಿ ಅಲ್ಲ ಕಣೆ, ತುಂಬಾ ಜಾಣೆ ಜಾಣೆ ನೀನು. ನೋವನ್ನು ನುಂಗ್ಕೊಂಡು ಏನೂ ಆಗದೆ ಇರೋಳ್ ತರಹ ಇರೋಕ್ ಬರುತ್ತೆ ಅನ್ನೋದಾದ್ರೆ ನೀನು ಸಾಮಾನ್ಯರಲ್ಲ ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಅಜ್ಜಿ, ನೀವೀಗ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀರ. ಜಾಣ್ತನ ಇದ್ದಿದ್ರೆ ಈಗಿರೋ ಸ್ಥಿತಿಗೆ ನಾನು ಬರ್ತಾ ಇರಲಿಲ್ಲ. ದಡ್ಡತನಕ್ಕೆ ಸಿಕ್ಕಿರೋ ಶಿಕ್ಷೆ ನನಗೆ ಇದು. ಇಲ್ಲ ಭಾರತಿ, ನೀನೀಗ ಹೇಳ್ತಾ ಇದೀಯಲ್ಲ ಯಾರ ಹತ್ರನು ಹೇಳ್ಕೊಳ್ಳಿಕ್ ಆಗದೆ ಇರೋಂತ ದುಃಖ ಅಂತ, ಅದು ನೀನೊಬ್ಬಳು ಮಾತ್ರ ಅನುಭವಿಸ್ತಾ ಇಲ್ಲ, ಹೆಣ್ಣಾಗಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಬಂದಿರೋ ಶಾಪ ಇದೆ. ಹೇಳ್ಕೊಳ್ಳೋಕ್ಕೂ ಆಗದೆ ಅನುಭವಿಸ್ಲಿಕ್ಕೂ ಆಗದೆ ಬದುಕು ಅಂತ ಶಾಪ ಇದೆ ನೋಡು, ಅದು ಎಲ್ಲರಿಗೂ ಇದ್ದದ್ದೆ. ಅದನ್ನ ನಾನು ಅನುಭವಿಸಿದ್ದೇನೆ, ಈಗ ನೀನು ಅನುಭವಿಸ್ತಾ ಇದೀಯಾ. ಆದ್ರೆ ಒಂದ್ ಸಮಾಧಾನ ಏನ್ ಗೊತ್ತಾ ಅಜ್ಜಿ, ನಿಮ್ ಹತ್ರ ನನ್ ಕಷ್ಟ ಹೇಳ್ಕೊಳ್ದೆ ಇದ್ರು ಇಷ್ಟೊತ್ತು ನಾನ್ ನಿಮ್ ಜೊತೆ ಮಾತಾಡದ್ನಲ್ಲ, ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಕಾಫಿ ತರ್ಲ? ಹ್ಮ್ ಕೊಡು. ಭಾರತಿ, ಹಾಗೆ ಶಿವಮ್ಮಜ್ಜಿಗೂ ಕೊಡು. ಪಾಪ. ಏನು ಶಿವಮ್ಮಜ್ಜಿ ಕೊಡು ಅಂತ ನೀವ್ ಹೇಳ್ತಿದ್ದೀರಾ? ಅದು ಪಾಪ ಅಂತನಾ? ಆಶ್ಚರ್ಯ ಆಗ್ತಿದೆ. ಅವಳು ಹೆಂಗಸಲ್ವಾ, ನನ್ನ ಹತ್ರ ಹೇಳ್ಕೊಳ್ಳಿಕ್ಕಾಗದೇ ಇರೋಂಥದ್ದು, ನಿನ್ನ ಹತ್ರ ಹೇಳ್ಕೊಳ್ಳಿಕ್ಕಾಗದೇ ಇರೋಂಥ ಎಷ್ಟೋ ಸಂಕಟಗಳನ್ನ ತುಂಬಿಕೊಂಡು ಒದ್ದಾಡ್ತಾ ಇರೋದಿಲ್ವಾ ಮುದುಕಿ? ಹಾಗಂತ ನಾನೇನು ಅವಳ ಜೊತೆ ರಾಜಿ ಮಾಡಿಕೊಂಡು ಫ್ರೆಂಡ್ ಆಗ್ಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಡ, ಪಾಪ ಅನ್ಸುತ್ತೆ. ನೋಡು, ಇನ್ನೊಂದ್ಸಲ ಕಾಫಿ ತಿಂಡಿ ಕೊಡೋವಾಗ ಅವಳಿಗೆ ಮೊದಲು ಕೊಡು. ನೀವಿಬ್ರು ಜಗಳ ಮಾಡೋದ್ ನೋಡಿ ಬದ್ಧ ವೈರಿಗಳು ಅಂತ ಅನ್ಕೊಂಡಿದ್ದೆ. ನಿಮ್ಗೂ ಅವ್ರ ಮೇಲೆ ಎಲ್ಲೋ ಒಂದ್ ಕಡೆ ಸಣ್ಣದ ಪ್ರೀತಿ ಇದೆ. ಹೇ ಹುಡುಗಿ, ಸುಮ್ ಸುಮ್ನೆ ನನ್ನ ಕಣ್ಣಲ್ಲಿ ನೀರು ತರಿಸ್ಬೇಡ, ಹೋಗು ಕಾಫಿ ತಗೊಂಡ್ ಬಾ. ಓ ಜಯ, ಹೇಳು. ಹೇಳೋಕ್ ತುಂಬಾ ಇದೆ ಕಾವೇರಿ, ಆದ್ರೆ ಮಾತಾಡಕ್ ನನಗೆ ಮುಖ ಇಲ್ಲ. ನಿನ್ನೆ ಎಲ್ಲರಿಗೂ ತುಂಬಾ ಬೇಜಾರಾಗಿರ್ಬೇಕು ಅಲ್ವಾ? ನನ್ ಮಗಳ ಪರವಾಗಿ ನಾನು ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ಹುಚ್ಚಿ, ಅದಕ್ಕೆ ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ?
ಅವಳ ಪಾಪ ಕೈ ಕುಯ್ಕೊಂಡು ನೋವು ಅನ್ಭವಿಸ್ತಾ ಇದ್ದಾಳೆ. ಅವಳೇನು ಬೇಕು ಅಂತ ಮಾಡ್ಕೊಂಡ್ಲ? ಬೇಕು ಅಂತ ಮಾಡಿದ್ಲು ಆಕಸ್ಮಿಕನು. ಆದ್ರೆ ನಿನ್ನ ಶಾಸ್ತ್ರ ಅಂತೂ ನಿಲ್ತಲ್ವಾ? ಅದಕ್ಕೆ ಕಾರಣ ಭಾರತೀನೇ ತಾನೆ. ಹಾಗೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ. ನನ್ನ ಮನಸ್ಸಲ್ಲಿ ಅಂಥದ್ದು ಆಗಿದ್ದಾಗೋಯ್ತು, ಬಿಟ್ಬಿಡು. ಏನ್ ಮಾಡ್ತಾ ಇದ್ದಾಳೆ ಭಾರತಿ? ನಿನ್ ಮಗಳು ನನ್ಕಿಂತ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ರಂಗೋಲಿ ಇಟ್ಟು ಎಲ್ರಿಗೂ ಕಾಫಿ ಕೊಟ್ಟು ಅಡಿಗೆ ಮನೆ ಸೇರ್ಕೊಂಡ್ಬಿಡ್ತಾಳೆ. ಆಮೇಲೆ ನಾನ್ ಬಲವಂತ ಮಾಡಿ ಅವಳನ್ನ ಹೊರಗಾಕ್ಬೇಕು. ಈಗ ಅಜ್ಜಿಗೂ ಅತ್ತೆಗೂ ಕಾಫಿ ಕೊಡಕ್ ಹೋಗಿದ್ದಾಳೆ. ಕರೀಲ, ಮಾತಾಡ್ಬೇಕಾ? ಬೇಡ ಬೇಡ ಕಾವೇರಿ, ನೀನ್ ಅವಳನ್ನ ಇಷ್ಟು ಹೊಗಳ್ತಾ ಇದೆಯಲ್ಲ, ಕೇಳೋದಕ್ಕೆ ತುಂಬಾ ಸಂತೋಷ ಆಗತ್ತೆ. ಸೊಸೆರ್ನ ಯಾರು ಇಷ್ಟು ಹೊಗಳಲ್ಲಪ್ಪ. ನೀನಿಷ್ಟು ಹೊಗಳ್ತಾ ಇದೀಯ ಅಂದ್ರೆ ನನ್ನ ಮಗಳೇ ಗ್ರೇಟ್. ಏ, ಮನ್ಸಲ್ಲಿ ಏನು ಇಟ್ಕೊಳ್ದೆ ನಿನ್ ಮಗಳನ್ನ ಇಷ್ಟು ಹೊಗಳ್ತಾ ಇದ್ದೀನಲ್ಲ, ನಾನು ಗ್ರೇಟ್. ಅಯ್ಯೋ ಕಾವೇರಿ, ನನ್ ಯಾವ ವಿಷಯಕ್ಕೆ ಫೋನ್ ಮಾಡಿದ್ನೋ ಅದನ್ನೇ ಮರಿತಾ ಇದ್ದೀನಿ ನೋಡು. ನಾಡಿದ್ದು ಭೀಮನವ ವಾತ್ಸ್ಯ ವ್ರತ, ಭಾರತಿಗೆ ಮೊದಲನೇದು ಮದುವೆ ಆದ್ಮೇಲೆ. ಮುತ್ತೈದೆಯರಿಗೆ ತುಂಬಾ ಮುಖ್ಯವಾಗಿರೋ ವ್ರತ, ಅದನ್ನ ಮಾಡಿಸು ಅಂತ ನೆನಪಿಸೋದಕ್ಕೆ ಫೋನ್ ಮಾಡಿದೆ. ನನಗೆ ನೆನಪಿದೆ, ನಾನು ಅವಳ ಕೈಯಲ್ಲಿ ಪೂಜೆ ಮಾಡಿಸ್ತೀನಿ. ಈ ವಿಷಯನ ಅವಳಿಗೆ ಹೇಳಿದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ನೀನೇ ಹೇಳ್ಬಿಡು. ಬೇಡ ಕಾವೇರಿ, ಇರು ಒಂದ್ ನಿಮಿಷ. ಭಾರತಿ, ಇಲ್ಲ ಲೈನಲ್ಲಿ ಇರು. ಭಾರತಿ, ನೀನೇ ಇದು ವಿಷಯನ ಭಾರತಿಗೆ ಹೇಳ್ಬಿಡು, ನಾ ಫೋನ್ ಇಡ್ತೀನಿ. ಹಲೋ ಹಲೋ, ನಿಮ್ಮಮ್ಮ ಕಟ್ ಮಾಡ್ಬಿಟ್ಲು. ಮಾಡಿದ್ದು ಭೀಮನ ಅಮಾವಾಸ್ಯೆ, ನಿನ್ ಕೈಲಿ ವ್ರತ ಪೂಜೆ ಮಾಡಿಸ್ಬೇಕು ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ಲು. ಗೊತ್ತು ಅತ್ತೆ, ಮದ್ವೆಗೆ ಮುಂಚೆ ಅಮ್ಮ ನನ್ನ ಕೈಲಿ ಮಾಡಿಸಿದ್ರು. ಇಷ್ಟು ವರ್ಷ ನೀನ್ ಮಾಡಿರೋ ಪೂಜೆ ಲೆಕ್ಕಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಆಗ ನಿನ್ ಮದ್ವೆ ಆಗಿರ್ಲಿಲ್ಲ, ನಿನ್ ಕುತ್ತಿಗೆಲಿ ತಾಳಿನೂ ಇರಲಿಲ್ಲ. ಈಗ ನಿನಗೆ ಮದ್ವೆ ಆಗಿದೆ, ಕುತ್ತಿಗೆಲಿ ತಾಳಿ ಇದೆ. ಈ ವ್ರತದ ನಿಯಮನೇ ಹಾಗೆ, ಗಂಡನ್ಗೆ ತಾಳಿಗೆ ಪೂಜೆ ಮಾಡೋದು. ಭಾರತಿ, ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ತಲೆ ಕೆಡ್ಸ್ಕೋಬೇಡ, ಜೊತೆಲಿ ನಾನೇ ನಿಂತು ಪೂಜೆ ಮಾಡಿಸ್ತೀನಿ. ಅತ್ತೆ ಜೊತೆಲಿ ನಿಂತು ಪೂಜೆ ಮಾಡಿಸ್ತಾರ? ಕುತ್ಕೇಲಿರೋ ಇನ್ನೊಂದ್ ತಾಳಿ ಅತ್ತೆ ಕಣ್ಣು ಬಿದ್ಬಿಟ್ರೆ? ಬಂದಿದೆ, ಅದರಿಂದ ಹೇಗ್ ಪಾರ ಆಗೋದು ಅಂತ ಗೊತ್ತಾಗ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ. ಮನೋಜ, ನಾನು ಇಷ್ಟು ಆತಂಕದಿಂದ ಆಪತ್ತು ಅಂತ ಹೇಳಿ ನಿನ್ ಮುಖದಲ್ಲಿ ಒಂದ್ ಸಣ್ಣ ಆತಂಕನೂ ಇಲ್ವಲ್ಲ? ಈಗ ಬಂದಿರೋದಕ್ಕಿಂತ ದೊಡ್ಡ ಆಪತ್ ಯಾವ್ದು ಬರೋದಕ್ಕೆ ಸಾಧ್ಯ ಭಾರತಿ? ಬರ್ಲಿ ಬಿಡು, ನೀರಿಗೆ ಬಿದ್ದವ್ರಿಗೆ ಚಳಿ ಆಗಲ್ಲ, ಬೀದಿಗೆ ಬಿದ್ದವ್ರಿಗೆ ನಾಚಿಕೆ ಆಗಲ್ಲ. ನಿನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು, ಇನ್ನೇನಾಗತ್ತೆ ಅಂತ ನಾನು ಆತಂಕ ಪಡಲಿ ಹೇಳು? ಆದ್ರೆ ಇಷ್ಟು ಬೇಜಾರ್ನಲ್ಲೂ ಒಂದು ಸಂತೋಷ ಏನ್ ಗೊತ್ತಾ, ನೀನ್ ಮನೋಜ ಮನೋಜ ಅಂತ ಕೂಕೊಂಡು ಬಂದಿಯಲ್ಲ, ನನಗೆ ವಾಪಸ್ ಆ ಹಳೆ ದಿನಗಳು ನೆನಪಾಯ್ತು. ನಿಂಗೇನನ್ಸಿದ್ರು ನಾನ್ ಬೇಕಿತ್ತು ಮೊದಲು ಹೇಳ್ಕೊಳಕ್ಕೆ, ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನ್ ಬೇಕಿತ್ತು ಕೇಳಿ ತಲೆ ತಿನ್ನೋಕೆ. ಇದ್ದಕ್ಕಿದ್ದ ಹಾಗೆ ಗ್ರಹಣ ಹಿಡಿದಾಗೆ ಎಲ್ಲ ನಿಂತೋಗ್ಬಿಟ್ಟಿತ್ತು. ಇವತ್ ಮತ್ತೆ ಅದೇ ಹಳೆ ಭಾರತಿ ನನ್ನ ಹತ್ರ ಬಂದಂಗಾಯ್ತು. ಹೇಳು ಭಾರತಿ, ಏನಿನ್ ಆತಂಕ ಅಂತ? ಎದುರಿಸೋದಕ್ಕೆ ನಾನ್ ತಯಾರಾಗಿದ್ದೇನೆ. ಎದುರಿಸ್ಬೇಕಾಗಿರೋದು ನೀನಲ್ಲ ಮನೋಜ, ನಾನು. ನಾಡಿದ್ದು ಭೀಮನ ಅಮಾವಾಸ್ಯೆ ಅಂತೆ, ಅತ್ತೆ ನನ್ನ ಕೈಯಲ್ಲಿ ಮಾಂಗಲ್ಯ ಪೂಜೆ ಮಾಡಿಸ್ತಾರಂತೆ. ಪೂಜೆ ಮಾಡಿಸುವಾಗ ಅವರು ನನ್ನ ಪಕ್ಕದಲ್ಲೇ ಇರ್ತಾರೆ. ನನ್ನ ಕುತ್ಕೇಲಿರೋ ಎರಡು ತಾಳಿನೂ ಅವ್ರ ಕಣ್ಣಿಗೆ ಬಿದ್ದ್ಬಿಟ್ರೆ ಏನ್ ಮಾಡೋದು? ಮಾಡಕ್ಕೇನಿದೆ, ಇರೋ ಸತ್ಯ ಅವ್ರಿಗೂ ಗೊತ್ತಾಗತ್ತಷ್ಟೇ.
ಸತ್ಯ? ಭರತ್ಗೂ ಮುಂಚೆ ನೀನ್ ನನಗ್ ತಾಳಿ ಕಟ್ಟಿದ್ಯಾ ಅನ್ನೋ ಸತ್ಯನ? ನಾವಿಬ್ರು ಪ್ರೀತಿ ಮಾಡ್ತಿದ್ವಿ, ನಿನ್ನನ್ ಪ್ರೀತಿಸಿ ನಿಮ್ಮ ಅಣ್ಣನ್ ಮದ್ವೆ ಆಗಿದ್ದೀನಿ ಅಂತನ? ಕೆಲವು ಸತ್ಯಗಳು ಗುಪ್ತವಾಗಿರ್ಬೇಕು, ಅದು ಹೊರಗ್ ಬರೋದ್ರಿಂದ ಎಲ್ರ ಮನ್ಸೂ ಹಾಳಾಗುತ್ತೆ. ಮನೋಜ, ಭರತ್ ಅವ್ರು ನನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ, ಅವ್ರು ನನ್ನನ್ನ ದೂರ ಮಾಡಲ್ವಾ? ನನ್ ಜೀವನ ಹೇಗೂ ಹಾಳಾಗಿದೆ, ಭರತ್ ಅವ್ರ ಜೀವನನೂ ಹಾಳಾಗ್ಬೇಕಾ? ಅತ್ತೆ ಮಾವನ್ ಮನ್ಸಗ್ ನೋವಾಗಲ್ವಾ? ಊರಿನ ಜನಕ್ಕೆಲ್ಲ ಏನಂತ ಉತ್ತರ ಕೊಡ್ತಾರೆ? ನಮ್ಮನೆಯವರು ನನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಅಷ್ಟುದ್ದ ಪಟ್ಟಿಲಿ ನನ್ನ ಹೆಸರು ಮಾತ್ರ ಬರಲೇ ಇಲ್ವಲ್ಲ ಭಾರತಿ ನಿನ್ ಬಾಯಿಲಿ? ಎಲ್ಲಾರ ಬಗ್ಗೆನೂ ಕಾಳಜಿ ಇದೆ ನಿಂಗೆ, ನನ್ನ ಒಬ್ಬನ್ ಬಿಟ್ಟು ನಾನ್ ಏನ್ ಪಾಪ ಮಾಡಿದ್ದೀನಿ ಭಾರತಿ? ನಾನ್ ಕಟ್ಟಿರೋ ತಾಳಿನ ನನ್ ಕೈಯಾರೆ ತೆಗಿಯೋಕೆ ನನಗ್ ಸಂಕಟ ಆಗಲ್ವಾ? ನನಗಾಗೋ ನೋವಿಗೆ ನಿನ್ ಮನಸ್ಸಲ್ಲಿ ಬೆಲೆನೆ ಇಲ್ವಾ? ಅದು ನೀನಾಗೆ ನೀನ್ ಮಾಡಿದ ತಪ್ಪು, ನೀನೇ ಅನ್ಭವಿಸ್ಬೇಕೀಗ. ನೀನ್ ಮಾಡಿದ ತಪ್ಪಿಗೆ ಎಲ್ರೂ ಒದ್ದಾಡ್ಬೇಕು, ನೀನ್ ಮಾತ್ರ ಆರಾಮಾಗಿರ್ಬೇಕು ಅಲ್ವಾ? ನಿನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ ತಾಳಿ ಕಟ್ಟಿದ್ದೆ ನಾನು. ಆದ್ರೂ ನೀನ್ ನನ್ನನ್ನು ಪಡ್ಕೊಳ್ಳೇ ಇಲ್ಲ, ಕಳ್ಕೊಂಡೇ ಬಿಟ್ಟೆ. ಹಾಗಂತ ನೀನ್ ಅನ್ಕೊಂಡಿದೀಯ? ಈಗ್ಲೂ ಪಡ್ಕೊಂಡಿದ್ದೀನಿ ನಾನು ನಿನ್ನನ್ನ. ಭ್ರಮೆ ಮಿತಿ ಮೀರಿದ್ರೆ ಅನ್ಕೊಂಡಿರೋದೇ ವಾಸ್ತವ ಅನ್ಸುತ್ತೆ. ನಂಬಿಕೆನೆ ಕಳ್ಕೊಂಡಿರೋರ್ಗೆ ವಾಸ್ತವನೇ ಭ್ರಮೆ ಅನ್ಸುತ್ತೆ. ಹೌದು, ನೀನು ಬುದ್ಧಿವಂತ, ನನ್ ತಿಳುವಳಿಕೆ ಇಲ್ದೆ ಇರೋಳು. ಈಗ ವಾದ ಎಲ್ಲ ಬೇಡ, ನಿನ್ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ನೀನ್ ಕಟ್ಟಿರೋ ತಾಳಿನ ನೀನೆ ಬಿಚ್ಚಿಬಿಡು. ಎರಡೂ ತಾಳಿನ ನಾನೇ ಕಟ್ಟಿದ್ದು. ಸುಳ್ಳು ಹೇಳ್ಬೇಡ, ಭರತ್ ಕೇಳಿಸ್ಕೊಂಡ್ರೆ ನಿನಗೆ ಅಪಾಯ. ನಿನ್ ಗಂಡ ನಾನೇ ಭಾರತಿ. ಮಾತಾಡ್ಬೇಡ, ಅವತ್ತು ನೀನು ದೇವಸ್ಥಾನದಲ್ಲಿ ಆವೇಶದಲ್ಲಿ ಕಟ್ಟಿದ ತಾಳಿ ನನ್ನ ಪಾಲಿಗೆ ತಾಳಿನೇ ಅಲ್ಲ, ಬರೀ ದಾರ. ಹಾಗಿದ್ದಿದ್ರೆ ನೀನ್ ಯಾವತ್ತೂ ಅದನ್ನ ಕಿತ್ತಾಕ್ಬಿಟ್ಟಿರ್ತಿದ್ದೆ. ನಿನಗೂ ಗೊತ್ತು ಅದು ದಾರ ಅಲ್ಲ ಮಾಂಗಲ್ಯ ಅಂತ, ಅದಕ್ಕೆ ಬಿಚ್ಚಿಲ್ಲ. ಅಂದ್ರೆ ನೀನೀಗ ಇದನ್ನ ತೆಗೆಯೋದಿಲ್ಲ? ನಾನ್ ಸತ್ತಾಗ ಮಾತ್ರ ಅದು ನಾನಲ್ಲ, ನೀನೇ ತೆಕ್ಕೋ.